ನಾವು ಖಾಸಗಿ ಬೋರ್ಡ್ ಅನ್ನ ಹಾಕುವಂತ ವಿಚಾರ ಇರ್ಬೋದು, ನಮ್ಮ ಎಲ್ಲ ಅಂಗಡಿಗಳ ಮುಂದೆ ಏನು ಬೋರ್ಡ್ ಹಾಕಬೇಕು ಅನ್ನೋದು ವಿಚಾರ ಇರ್ಬೋದು, ಧ್ವಜ ಬಳಕೆ ಇರ್ಬೋದು, ಭಾಷೆ ಬಳಕೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಮ್ಮ ಕಡತಗಳಲ್ಲಿ ಕನ್ನಡ ಉಪಯೋಗಿಸುವಂಥದ್ದು ಇರ್ಬೋದು, ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಉದ್ಯೋಗಗಳನ್ನು ಸೃಷ್ಟಿಯಾಗ್ತಾ ಇದೆ ಮುಂದಕ್ಕೆ, ಅವೆಲ್ಲ ಕೂಡ ಕಡ್ಡಾಯವಾಗಿ ಇಷ್ಟು ಪರ್ಸೆಂಟೇಜ್ ಕನ್ನಡಿಗರು ಇರಬೇಕು ಅನ್ನೋದು ನಮ್ಮ ಆಸೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಕನ್ನಡಿಗರಿಗೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತಗೊಳ್ಬೇಕು ಅಂತೇಳಿ ಮೊನ್ನೆ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ಸೊ ಅದೆಲ್ಲ ಮುಂದಕ್ಕೆ ಚರ್ಚೆ ಮಾಡೋಣ. ಟೆಕ್ನಿಕಲ್ ಇರೋ ಕಡೆ ನಾವು ವಿಲ್ ನಾಟ್ ಇಂಟರ್ಫಿಯರ್, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕಾಗ್ತದೆ. ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತಾರೆ ಅವರು ನಮ್ಮ ಕರ್ನಾಟಕ ರಾಜ್ಯದಿಂದನೇ ಎಲ್ಲ ಬೆಳೆದಿರೋರು. ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತದೆ ಆ ಟೆಕ್ನಿಕಲ್ ಇದಕ್ಕೆಲ್ಲ ಬೇಕಾದ್ರೆ ಸ್ಪೆಷಲ್ ಎಕ್ಸೆಂಪ್ಷನ್ ಕೊಡ್ತೀವಿ, ಏನು ಹಂಗೆಂತ ಏನು ನಾವು ಕೊಡಲ್ಲ ಅಂತಲ್ಲ, ಬಟ್ ಗೌರ್ಮೆಂಟ್ ಗಮನಕ್ಕೆ ತರಬೇಕು. ಅದನ್ನು ತಿಳಿಸ್ತಾರೆ, ನಾನು ಈಗ ಅದನ್ನು ಅಸೆಂಬ್ಲಿ ಇದೆ, ಈಗ ನಾನು ಹೇಳೋಕ್ಕಾಗಲ್ಲ ಡೀಟೇಲಾಗಿ, ಕಂಪ್ಲೀಟ್ ನಿಮಗೆ ತಿಳಿಸ್ತೀವಿ ಅದನ್ನು. ಐ ಕಾಂಟ್ ಡಿಸ್ಕ್ಲೋಸ್ ಎವ್ರಿ ಡೀಟೇಲ್. ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾವು ಅಸೆಂಬ್ಲಿ ಒಳಗಡೆ ಅದನ್ನು ಬಿಲ್ಲನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ.